ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ತುಂಬ ದಿನ ಆಯಿತು ನಾನು ಯೂಟ್ಯೂಬಿಗೆ ಬಂದು. ಸ್ವಲ್ಪ ಬ್ಯುಸಿಯಾಗಿದ್ದೆ, ಸೊ ಯಾವುದೇ ರೀತಿಯ ವೀಡಿಯೋಸ್ನಾಗಲಿ ಮಾಡಲಿಕ್ಕೆ ನನ್ನ ಕೈಲಿ ಆಗಲಿಲ್ಲ. ಹಾಗೆ ನನ್ನ ವಾಯ್ಸ್ ಕೂಡ ಕೆಟ್ಟೋಗಿದೆ, ಶೀತ ಆಗಿದೆ, ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. ಆ್ಯಂಡ್ ಬ್ಯುಸಿ ಇದ್ದೆ ಫ್ಯಾಮಿಲಿ ಜೊತೆಗೆ. ಸೊ ನಿಮ್ಮನ್ನೆಲ್ಲ ಮೀಟ್ ಮಾಡಲಿಕ್ಕೆ, ಭೇಟಿ ಮಾಡಲಿಕ್ಕೆ, ನಿಮ್ಮ ಜೊತೆ ಮಾತಾಡಲಿಕ್ಕೆ ನನಗೆ ಸಮಯ ಕೂಡ ಸಿಗಲಿಲ್ಲ. ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ನಿಮ್ಮೆಲ್ಲರಲ್ಲಿ. ಇವತ್ತು ನಾನು ಹೊಸದೊಂದು ಆ್ಯಪ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಬಂದಿದ್ದೀನಿ. ನಿಮಗೆಲ್ಲ ಯಾರೆಲ್ಲ ಕ್ಲಬ್ ಫ್ಯಾಕ್ಟ್ರಿ ಯೂಸ್ ಮಾಡ್ತಿರೋ ನಿಮ್ಮಲ್ಲಿ ಅಂತ ನನಗೆ ಗೊತ್ತಿಲ್ಲ. ಕ್ಲಬ್ ಫ್ಯಾಕ್ಟ್ರಿ ಒಂದು ಚೈನೀಸ್ ವೆಬ್ಸೈಟ್. ಕ್ಲಬ್ ಫ್ಯಾಕ್ಟ್ರಿಯಲ್ಲಿ ಸ್ವಲ್ಪ ನಮಗೆ ಬೇಕಾಗಿರೋ ವಸ್ತುಗಳೆಲ್ಲ ಒಂದು ರೀತಿ ಕಮ್ಮಿ ಬೆಲೆಗೆ ಸಿಗ್ತಾ ಇತ್ತು. ಅದನ್ನು ನಾನು ಕೂಡ ತುಂಬ ಸರಿ ಆರ್ಡ್ರ್ ಮಾಡಿದ್ದೀನಿ. ಶರ್ಟ್, ಟೀ ಶರ್ಟ್ಸ್, ಟಾಪ್ಸ್, ಪೌಚ್, ಈ ಥರ ತುಂಬ ಐಟಮ್ಸ್ ಆರ್ಡ್ರ್ ಮಾಡಿದ್ದೀನಿ ನಮ್ಮ ಕ್ಲಬ್ ಫ್ಯಾಕ್ಟ್ರಿಯಿಂದ. ಸೇಮ್ ಕ್ಲಬ್ ಫ್ಯಾಕ್ಟ್ರಿ ಥರನೇ ಇವಾಗ ಒಂದು ಹೊಸ ಆ್ಯಪ್, ಹೊಸ ವೆಬ್ಸೈಟ್ ನಮಗೆ ಸಿಗ್ತಾ ಉಂಟು. ಆ ವೆಬ್ಸೈಟ್ ಆ್ಯಪ್ನ ಹೆಸರು ಬಂದು ಸೆಲ್ ಅಟ್ ಕಾಸ್ಟ್. ಏನಪ್ಪ ಸೆಲ್ ಅಟ್ ಕಾಸ್ಟ್ ಅಂತ ಹೇಳ್ತಿದ್ದಾರೆ ಅಂದರೆ, ಎಸ್, ಅವ್ರು ನಮಗೆ ಸೇಲ್ ಮಾಡ್ತಿರೋ ಪ್ರತಿಯೊಂದು ಐಟಮ್ ಕೂಡ ಕಾಸ್ಟ್ ಪ್ರೈಸಲ್ಲಿ ಸೇಲ್ ಮಾಡ್ತಿದ್ದಾರೆ. ಎಷ್ಟು ಆಶ್ಚರ್ಯ ಆಗುತ್ತಲ್ವ, ಕಾಸ್ಟ್ ಪ್ರೈಸಲ್ಲಿ ನಮಗೆ ಐಟಮ್ ಸಿಗ್ತಾ ಇದೆ ಅಂದರೆ. ಎಸ್, ಹೆಸರು ಹೇಳೋ ಥರನೇ ಎಲ್ಲ ಐಟಮ್ಸ್ ನಮಗೆ ಕಾಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಆ್ಯಸ್ ಬಟ್ ಈ ವೆಬ್ಸೈಟ್ ಸೆಲ್ ಅಟ್ ಕಾಸ್ಟ್ ಇನ್ನೂ ಪಬ್ಲಿಷ್ ಆಗಿಲ್ಲ. ಫೆಬ್ 26th ಅವರು ಒಂದು ಟೆಸ್ಟಿಂಗ್ ವರ್ಷನನ್ನು ಬಿಡುಗಡೆ ಮಾಡ್ತಿದ್ದಾರೆ. ಆ್ಯಪ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಅಂತ ದ ಬೆಟಾ ವರ್ಷನ್, ಬೀಟಾ ವರ್ಷನ್ ಅಂತ ಹೇಳ್ತಾರೆ ಟೆಸ್ಟಿಂಗ್ ವರ್ಷನ್ಗೆ. ಸೊ ನೀವು ಕೂಡ ಟೆಸ್ಟ್ ಸೆಲ್ ಅಟ್ ಕಾಸ್ಟ್ ಆ್ಯಪ್ ವೆಬ್ಸೈಟ್ ಅವ್ರ ಆ್ಯಪ್ನ ನೋಡಿ, ನಿಮಗೆ ಯಾವುದಾದ್ರು ವಸ್ತುಗಳು ಬೇಕು ಅನ್ಸಿದ್ರೆ ತುಂಬಾ ಕಮ್ಮಿ ಬೆಲೆಯಲ್ಲಿ ಕಾಸ್ಟ್ ಪ್ರೈಸಲ್ಲಿ ನಮಗೆ ಸಿಗ್ತಾ ಉಂಟು. ನಾನು ನಿಮಗೆ ಅದರ ಎಕ್ಸಾಂಪಲ್ಸ್ ಕ್ಲಬ್ ಫ್ಯಾಕ್ಟರ್ ಜೊತೆ ಕಂಪೇರ್ ಮಾಡಿ ಕೂಡ ತೋರಿಸ್ತೀನಿ. ಕ್ಲಬ್ ಫ್ಯಾಕ್ಟ್ರಲ್ಲಿ ಆ ವಸ್ತುಗೆ ಎಷ್ಟು ಪ್ರೈಸ್ ಬೆಲೆ ಇದೆ, ಸೆಲ್ಲಡ್ ಕಾಸ್ಟಲ್ಲಿ ಎಷ್ಟಿದೆ, ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ. ಸೆಲ್ಲಡ್ ಕಾಸ್ಟ್ ನಾನು ಹೇಳ್ದಂಗೆ ಫೆಬ್ 26th ಸಿಗ್ತಾ ಇದೆ. ಅದಕ್ಕೂ ಮುಂಚೆ ನಿಮಗೆ ಯಾವ್ದಾದ್ರು ವಸ್ತುಗಳು ಇಷ್ಟ ಆದರೆ ನೀವು ಕಾರ್ಟ್ನಲ್ಲಿ ಆ್ಯಡ್ ಮಾಡಿ ಇಟ್ಕೋಬೋದು. ನಂತರ ಫೆಬ್ 26th ನೀವು ಪೇ ಮಾಡಿ, ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ತೊಗೊಂಡು ನೀವು ಆರ್ಡ್ರ್ ಮಾಡ್ಬೋದು. ಸೊ ಹೇಗಿದೆ ಈ ಆ್ಯಪ್, ಹೇಗೆ ವರ್ಕ್ ಆಗ್ತಿದೆ ಅಂತ ನಾನು ತೋರಿಸ್ತೀನಿ ನಿಮಗೆಲ್ಲರಿಗೂ. ಅದನ್ನ ನೋಡೋಣ. ಈಗ ನನ್ನ ಮೊಬೈಲಲ್ಲಿ ಸೆಲ್ ಅಟ್ ಕಾಸ್ಟ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿದ್ದೀನಿ. ಸೊ ನೋಡಿ, ಈ ಆ್ಯಪಲ್ಲಿ ಈ ಕ್ಲಿಪ್ಪಿಗೆ ಬಂದು 8 ರೂಪಾಯಿ ಇದೆ ಪ್ರೈಸ್. ಸೊ ಅದೇ ಕ್ಲಿಪ್ ಕ್ಲಬ್ ಫ್ಯಾಕ್ಟ್ರಿಲಿ ಬಂದು 104 ರೂಪಾಯಿ ಇದೆ ಫ್ರೆಂಡ್ಸ್. ಇದೊಂದು ಮಲ್ಟಿ ಯೂಸೇಜ್ ಬ್ಯಾಸ್ಕೆಟ್ನ ಕ್ಲಬ್ ಫ್ಯಾಕ್ಟ್ರಿಲಿ ನೋಡ್ತಾ ಇದ್ದೀನಿ, 157 ರೂಪಾಯಿ ಇದೆ. ಅದೇ ಬಂದು ಸೆಲ್ಲೆಟ್ ಕಾಸ್ಟಲ್ಲಿ 10 ರೂಪಾಯಿ ಇದೆ ಫ್ರೆಂಡ್ಸ್. ಎಷ್ಟು ವ್ಯತ್ಯಾಸ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ವ್ಯತ್ಯಾಸ ಇತ್ತು ಬೆಲೆಯಲ್ಲಿ ಕ್ಲಬ್ ಫ್ಯಾಕ್ಟ್ರಿಗೂ ಹಾಗೂ ಸೆಲ್ಲೆಟ್ ಕಾಸ್ಟ್ಗೆ ಅಂತ. ಸೊ ನಾನು ಕೆಲವು ವಸ್ತುಗಳನ್ನ ಆ್ಯಡ್ ಮಾಡಿ ಕಾರ್ಟಲ್ಲಿ ಇಟ್ಟಿದ್ದೀನಿ. ಒಂದು 7-8 ವಸ್ತು ಕಾರ್ಟಲ್ಲಿದೆ. ನಾನು ಏನೇನು ವಸ್ತು ಹಾಕಿದ್ದೀನಿ ಕಾರ್ಟಿಗೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ನನ್ನ ಮಗಳು ಆ್ಯಕ್ಚುಲಿ ಮಲಗಿದ್ಲು, ಸಾರಿ, ಎದ್ದು ಬಂದುಬಿಟ್ಲು ದಿಢೀರಂತ. ಸೊ ಅವಳನ್ನು ನೋಡ್ಕೋಬೇಕು ಇದೆ, ಜೊತೆಗೆ ನನ್ನ ಕೆಲಸ ಮೇನ್ ಕೆಲಸ ಅದು. ಸೊ ನಾನು ನಿಮಗೆ ಏನು ಹೇಳ್ತಿದ್ದೆ ಅಂದರೆ, ಈ ಆ್ಯಪಲ್ಲಿ ತುಂಬ ವ್ಯತ್ಯಾಸ ಇದೆ. ನೀವು ಕೂಡ ಏನೇನು ಐಟಮ್ಸ್ ನಿಮಗೆ ಇಷ್ಟ ಆಗಿದೆ ಸೆಲ್ಲರ್ ಕಾಸ್ಟಲ್ಲಿ ಕಾರ್ಟ್ಗೆ ಆ್ಯಡ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಫೆಬ್ 26th ನೀವು ಆರ್ಡ್ರ್ ಮಾಡಿ. ಹಾಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ತಿಳಿದ ಮಟ್ಟಿಗೆ ಈ ಐಟಮ್ಸಿಗೆ ನಿಮ್ಮ ಬೆಲೆ ತುಂಬ ಮೊತ್ತ, ಟೋಟಲ್ ಅಮೌಂಟ್ ಕಮ್ಮಿ ಇರ್ಬೋದು. ಆ ಅಮೌಂಟಿಗೆ ಒಂದು ಟ್ಯಾಕ್ಸ್ ಆ್ಯಂಡ್ ಒಂದು ಕಸ್ಟಮ್ ಫೀ ಅಂತ ಬರುತ್ತೆ. ಕಸ್ಟಮ್ ಫೀ ಇದು ಚೈನಾದಿಂದ ಬರೋದರಿಂದ ನಮಗೆ ಫ್ಲೈಟಲ್ಲಿ ಬರುತ್ತೆ. ಸೊ ನಾವು ಕಸ್ಟಮ್ ಫೀಸ್ನ ಪೇ ಮಾಡಲೇಬೇಕು ಫ್ರೆಂಡ್ಸ್. ಸೊ ಅದು ಏನು ಬರುತ್ತೆ ಅಂತ ನಾನು ಗೆಸ್ ಮಾಡಲಿಕ್ಕಾಗಲ್ಲ. ನಮ್ಮ ಟೋಟಲ್ ಅಮೌಂಟ್ ಏನಿದೆ ಅದ್ರ ಮೇಲೆ ಬರ್ತದೆ ಫ್ರೆಂಡ್ಸ್. ಸೊ ನನಗೆ ಏನು ಬರುತ್ತೆ ಏನು ಅಂತ ನಾನು ಆರ್ಡ್ರ್ ಮಾಡಿದ್ಮೇಲೆ ನನಗೆ ಗೊತ್ತಾಗ್ತದೆ. ನನಗೆ ಗೊತ್ತಾಗಿದ್ದ ಕೂಡಲೇ ನಿಮಗೆಲ್ಲ ತಿಳಿಸ್ತೀನಿ ಖಂಡಿತವಾಗಲೂ. ಸೊ
ನೀವು ಕೂಡ ನಿಮಗೆ ಈ ಆ್ಯಪ್ ಇಷ್ಟ ಆಗಿದ್ರೆ ಈ ಇದರಲ್ಲಿರೋ ಪ್ರೈಸ್ ನಿಮಗೆ ಇದು ನೀವು ಅದೇ ಬೆಲೆಗೆ ತೊಗೊಬೇಕು, ಇಷ್ಟು ಕಮ್ಮಿ ಬೆಲೆ ಉಂಟು ಅಂತ ನಿಮಗೆ ಅನಿಸಿದರೆ ನೀವು ಕೂಡ ಆ್ಯಪ್ನ ಡೌನ್ಲೋಡ್ ಮಾಡಿ ಕಾರ್ಟಿಗೆ ಎಲ್ಲ ವಸ್ತುಗಳನ್ನ ಆ್ಯಡ್ ಮಾಡಿ ಅಂತ ಹೇಳ್ತಿದ್ದೀನಿ. ಸೊ ಫ್ಯಾಪ್ 26ನ ಆ್ಯಪ್ ಇಟ್ಕೊಂಡು ಆರ್ಡ್ರ್ ಮಾಡಿಬಿಡಿ. ನೀವು ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ಅಂತ ಅನಿಸುತ್ತೆ. ಸೊ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ಕೂಡ ಸ್ವಲ್ಪ ಫಸ್ಟ್ ನಂಬಿಕೆ ನಿಮಗೆ ಬರಲಿಲ್ಲ ಇಷ್ಟು ಕಮ್ಮಿಗೆ ಇದನ್ನಕ್ಕೆ ಅನಿಸಿದ್ರೆ ಒಂದು ಎರಡು ಐಟಮ್ ಮೂರು ಐಟಮ್ ಆರ್ಡ್ರ್ ಮಾಡಿ, ನಂತರ ನಿಮಗೆ ನಂಬಿಕೆ ಬಂದು ಇದ್ರ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ನಾವು ಆರ್ಡ್ರ್ ಮಾಡ್ಬೋದು ಅಂತ ಅನಿಸಿದರೆ ನೀವು ಮತ್ತೆ ನಾ ತುಂಬ ಐಟಮ್ಸ್ನ ಆ್ಯಡ್ ಮಾಡಿಕೊಂಡು ಇಷ್ಟವಾಗಿದ್ದೆಲ್ಲ ಕೊಂಡ್ಕೊಳ್ಳಿ ಫ್ರೆಂಡ್ಸ್. ಸೊ ಇದು ಒಂದು ನಾನು ತಿಳಿಸ್ಲಿಕ್ಕೆ ಇಷ್ಟಪಟ್ಟಿದ್ದೆ ಇವತ್ತಿನ ಸೆಲ್ಲರ್ ಕಾಸ್ಟ್ ಬಗ್ಗೆ. ಅದ್ರ ಜೊತೆಗೆ ಒಂದು ಹೇಳ್ತೀನಿ, ನನಗೆ ಕಾದಂಬರಿಗಳು ನಾವೆಲ್ಸ್ ಓದೋದಂದರೆ ತುಂಬ ಇಷ್ಟ. ಸೊ ನಾನು ಇವಾಗಿಂದ ಈ ಬುಕ್ಕನ್ನ ಒಂದು ಓದ್ತಾ ಇದ್ದೀನಿ. ಇದು ನಿಮಗೆ ಕಾಣಿಸ್ತಾ ಉಂಟ, ಯುವರ್ ಡ್ರೀಮ್ಸ್ ಆರ್ ಮೈನ್ ನಾವ್ ಅಂತ ರವೀಂದರ್ ಸಿಂಗ್ ಅವರು ಒಂದು ನಾವೆಲ್. ಇದು ಫಿಕ್ಷನ್ ನಾವೆಲ್. ಸೊ ಇವು ಈ ಆಥರ್ ಅಂದರೆ ನನಗೆ ತುಂಬ ಇಷ್ಟ. ಇವ್ರು ಬರೆಯೋ ಫಿಕ್ಷನ್ ಸ್ಟೋರೀಸ್ ಆ್ಯಕ್ಚುಲಿ ತುಂಬ ಮನಸ್ಸಿಗೆ ಮುಟ್ಟು ಅಂತವಿರುತ್ತೆ, ತುಂಬ ಫೀಲ್ ಇರುತ್ತೆ ಅದರಲ್ಲಿ ಒಂದು. ನನಗಂತೂ ತುಂಬ ಇಷ್ಟ ಆಗುತ್ತೆ. ಐ ಟು ಹ್ಯಾಡ್ ಅ ಲವ್ ಸ್ಟೋರಿ ಆ್ಯಂಡ್ ಕ್ಯಾನ್ ಹ್ಯಾಪನ್ಸ್ ಟ್ವೈಸ್ ಅಂತ ನಾನು ಮುಂಚೆ ಎರಡು ಓದಿದ್ದೆ. ಇದು ನನ್ನ ಮೂರನೇ ಬುಕ್. ನಾನು ಮುಂಚೆ ತುಂಬ ವರ್ಷನೇ ಆಯಿತು ಅಂದ್ಕೊಳ್ಳಿ ಓದೋದು ಬಿಟ್ಟು. ಸೊ ಇವಾಗ ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಅನಿಸಿದೆ. ಸೊ ಮತ್ತೆ ಆ್ಯಡ್ ಮಾಡಬೇಕು ತೊಗೊಂಡು ಓದ್ತಾ ಇದ್ದೀವಿ. ಇದ್ರ ಜೊತೆಗೆ ಇನ್ನೊಂದು ಬುಕ್ ಉಂಟು, ಇದನ್ನು ಮುಗಿಸಿ ಅದನ್ನು ಓದಬೇಕು. ಸೊ ನಾನು ನಿಮಗೆ ತಿಳಿಸ್ತೀನಿ ಈ ಬುಕ್ ಹೇಗಿತ್ತು ಅಂತ ನೋಡಿ. ನನ್ನ ಮಗಳಿಗೆ ನಿದ್ದೆ ಬರ್ತಾ ಉಂಟು. ಸೊ ನಾನು ನಿಮಗೆಲ್ಲರಿಗೂ ಪುನಃ ಸೆಲ್ಲರ್ ಕಾಸ್ಟ್ ನೀವೆಲ್ಲ ಡೌನ್ಲೋಡ್ ಮಾಡಿ ಆ ಪ್ರಾಡಕ್ಟ್ಸ್ ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ಬೇಕು ಅಂತ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಯಾರು ಹೊಸ ವಿಡಿಯೋಸ್ ಹೊಸಬ್ರು ಈ ಸಬ್ಸ್ಕ್ರೈಬರ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀ ಹೇಳು ಸಬ್ಸ್ಕ್ರೈಬ್ ಮಾಡಿ ಅಮ್ಮಗೆ ಅಂತ ಹೇಳು. ಸಬ್ಸ್ಕ್ರೈಬ್ ಪ್ಲೀಸ್. ನನ್ನ ಮಗಳಿಗೆ ನಾಚಿಕೆ ಬಂದ್ಬಿಡ್ತು. ಸಬ್ಸ್ಕ್ರೈಬ್ ಪ್ಲೀಸ್. ನನ್ನ ಮಮ್ಮಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೇಳಮ್ಮ ಶೇರ್ ಅಂಡ್ ಸಪೋರ್ಟ್ ಮಲ್ಕೋಬೇಕಾ? ಮಲ್ಕೋಬೇಕಾ? ಓಕೆ, ನಾನು ಅವಳಿಗೆ ಮಲಗಿಸ್ಲಿಕ್ಕೆ ಹೋಗ್ತಿದ್ದೀನಿ. ದಯವಿಟ್ಟು ಯಾರೋ ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ಕನ್ನಡದಲ್ಲಿ ನಾವು ಹೊಸ ಒಂದು ಹಾಲ್ ವಿಡಿಯೋಗಳನ್ನ ನಾನು ಶುರು ಮಾಡಿದ್ದೀನಿ ಈ ವ್ಲಾಗ್ನಲ್ಲಿ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕನ್ನಡದಲ್ಲಿ ಬರ್ತಾ ಇದೆ, ನಿಮ್ಮ ಭಾಷೆಯಲ್ಲಿ ನೀವು ಮುಂಚೆ ಹಿಂದಿ ಇಂಗ್ಲೀಷಲ್ಲಿ ನೋಡ್ತಿರ್ಬೋದು, ಬಟ್ ನಾನು ಅದನ್ನೇ ಕನ್ನಡದಲ್ಲಿ ಮಾಡಬೇಕು ಅನ್ನೋ ಒಂದು ಹೊಸ ಗುರಿ ಇಟ್ಟು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದಯವಿಟ್ಟು ಪ್ರೋತ್ಸಾಹಿಸಿ ಫ್ರೆಂಡ್ಸ್. ಹಾಗೆ ನಿಮ್ಮ ಸಜೆಷನ್ಸ್ ಕೂಡ ನನಗೆ ಕೊಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು, ಲವ್ ಯು. So sweet, thank you, baby.